ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ದುಮತಿ ಗ್ರಾಮದ ಯುವಕ ಎಚ್ಡಿಎಫ್ಸಿ ಬ್ಯಾಂಕ್ ಶಾಖೆಯಲ್ಲಿ ಕಸ್ಟಮರ್ ರಿಲೇಶನ್ಶಿಪ್ ಎಕ್ಸಿಕ್ಯೂಟಿವ್ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಬಸವರಾಜ್ ತಂದೆ ಈರಣ್ಣ ಎಂಬುವರು ಕರ್ತವ್ಯದ ನಿಮಿತ್ತ ಹತ್ತಿಗುಡ್ಡದ ಮಾರ್ಗವಾಗಿ ಬರುವಾಗ ಕುಷ್ಟಗಿ ರಸ್ತೆ ಡಿಗ್ರಿ ಕಾಲೇಜ್ ಹತ್ತಿರ ತನ್ನ ಐಡಿ ಕಾರ್ಡ್ ಕಳೆದುಕೊಂಡಿರುತ್ತಾನೆ ಎಲ್ಲಾ ಕಡೆ ಹುಡುಕಿದರೂ ಸಿಗದ ಕಾರಣ ಸಿಂಧನೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ 76 ಫಾರ್ಮ್ ನೀಡಿದ್ದಾರೆ ಎನ್ನಲಾಗಿದೆ ಪುನಃ ಕರ್ತವ್ಯ ನಿರ್ವಹಿಸಲು ನನಗೆ ಅವಕಾಶ ಮಾಡಿಕೊಡಬೇಕಾಗಿ ಜಯಭೀಮ್ ನ್ಯೂಸ್ ಚಾನೆಲ್ 24x7 ಮಾಧ್ಯಮದವರೊಂದಿಗೆ ಮಾತನಾಡಿದವರು ನನಗೆ ಐಡಿ ಕಾರ್ಡ್ ನೀಡಲು ಮಾಧ್ಯಮದವರು ಸಹಕರಿಸಬೇಕೆಂದು ಮನವಿ ಮಾಡಿದರು ವರದಿ ಬಸವರಾಜ್ ಕಡಪುರ ದುಮ್ತಿ ಗ್ರಾಮದ ನಿವಾಸಿ ಎಚ್ಡಿಎಫ್ಸಿ ಬ್ಯಾಂಕ್ನಲ್ಲಿ ರಿಕವರಿ ಎಕ್ಸಿಕ್ಯೂಟಿವ್ ಆಗಿ ಸಿಆರ್ಇ ಅಂತ ಕರೀತೀವಿ ನಾವು ಕಲೆಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿದ್ದೀನಿ ಕೆಲಸ ಮಾಡ್ತಿದ್ದೀನಿ ನನ್ನ ಬ್ಯಾಂಕಿನಲ್ಲಿ ಐಡಿ ಕಾರ್ಡ್ ಕಳೆದಿರುವ ಕಾರಣ 18 ಮತ್ತು ಮೇ 5ನೇ ತಾರೀಕು ಬೆಳಗಿನ ಜಾವ ಸುಮಾರು 11 ಗಂಟೆ ಸುಮಾರು ಕುಷ್ಟಗಿ ರಸ್ತೆಯ ಡಿಗ್ರಿ ಕಾಲೇಜಿನ ಹತ್ತಿರ ಐಡಿ ಕಾರ್ಡ್ ನಾನು ಕಳೆದುಕೊಂಡಿರ್ತೀನಿ ಹಾಗಾಗಿ ನಾನು ನಗರದ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನು ದಾಖಲು ಮಾಡಿದ್ದೇನೆ ಅವರು ಫಾರ್ಮ್ 76 ಎಫ್ಐಆರ್ ಕಾಪಿ ಕೂಡ ಕೊಟ್ಟಿದ್ದಾರೆ ಮತ್ತೆ ಎರಡನೇ ಪ್ರತಿಯನ್ನ ಬ್ಯಾಂಕ್ ನಿಂದ ಎರಡನೇ ಪ್ರತಿಯನ್ನ ಪಡೆಯಲು ನಾನು ಮಾಧ್ಯಮ ಮಿತ್ರರಲ್ಲಿ ನಾನು ಅವರು ಎಚ್ಡಿಎಫ್ಸಿ ಬ್ಯಾಂಕ್ನಲ್ಲಿ ನನ್ನ ಉದ್ಯೋಗಕ್ಕೆ ಆದ ಕಾರಣ ತಾವು ವಿಳಂಬ ಮಾಡಿದ ನನಗೆ ಬೇಗ ಐಡಿ ಕಾರ್ಡ್ಗೋಸ್ಕರ ಒಂದು ಪೇಪರ್ ಸ್ಟೇಟ್ಮೆಂಟ್ ಅನ್ನು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿ ಅದನ್ನು ನನಗೆ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ